नारायणाय परिपूर्णगुणार्णवाय विश्वोदयस्तिलयोन्यतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमः ते पुनःपूर्त् केन मे स्यात् इति अब्जोद्भवं पृष्टवान् अस्मिनत्व यदा वनं काण्डवं हि त्वम् असि तदा बलं ते भवति इति सः अब्रवीत् ಔಷಧಿಯನ್ನು ನಿನ್ನ ಕಾಯಿಲೆಗೆ ಕಾಯಿಲೆ ಯಾವುದು ಅಂದರೆ ಜೀರ್ಣ ಆಗ್ತಾ ಇಲ್ಲ ಅಂತ ನಿನ್ನ ಕಾಯಿಲೆ ಯಾಕೆ ಜೀರ್ಣ ಆಗ್ತಾ ಇಲ್ಲ ದೇವತೆಗಳ ಶಾಪ ದೇವತೆಗಳ ಕೋಪ ಕೋಪದಿಂದಾಗಿ ತಿಂದದ್ದು ಜೀರ್ಣ ಆಗುವುದಿಲ್ಲ ಹಾಗಾದ ಏನಾಗಬೇಕು ಜೀರ್ಣಶಕ್ತಿ ವೃದ್ಧಿಯಾಗಬೇಕು ಅಂತಾದರೆ ಅದಕ್ಕೆ ಔಷಧಿ ಮಾಡಬೇಕು ಆವಾಗ ನಿನ್ನ ಜಾಠರಾಗ್ನಿ ಅಗ್ನಿಗೊಂದು ಜಾಠರಾಗ್ನಿ ಅಂತ ಇರುತ್ತೆ ಅದು ವೃದ್ಧಿಯಾಗುತ್ತೆ ಆವಾಗ ಒಳ್ಳೆ ರೀತಿಯಲ್ಲಿ ಮತ್ತೆ ನೀನು ಹವಿಸ್ಸನ್ನೆಲ್ಲ ತಿನ್ನಲಿಕ್ಕೆ ಸಾಧ್ಯ ಆಗುತ್ತೆ ಬಲ ಬರುತ್ತೆ ಬಲ ಬಂದ ಮೇಲೆ ಅಧ್ಯಯನಕ್ಕೆ ಅನುಕೂಲ ಆಗುತ್ತೆ ಇಲ್ಲದಿದ್ದರೆ ಬುಭುಕ್ಷಿತಮ್ ನ ಪ್ರತಿಭಾತಿ ಅಂತ ನಿಯಮ ಪ್ರಕಾರ ಸರಿ ಆದ್ದರಿಂದ ನನಗೀಗ ಈ ಕಾಂಡವನವನ್ನು ಔಷಧಿ ರೂಪೇಡ ಅರ್ಜುನ ನೀನು ಕೊಡಬೇಕು ನಿನ್ನ ಕೈಯಿಂದ ಆಗುತ್ತೆ ಇದು ಅಂತ ಕೃಷಾನುಹು ಅರ್ಜುನ ಪ್ರತಿ ಊಚೆ ಅರ್ಜುನನ ಬಳಿ ಬಂದು ತಾನು ಬೇಡಿಕೊಂಡ ಅದಕ್ಕಂದ ನನಗೇನಂತೆ ಅಂದ ನಾನೇನ ಈ ಕಾಂಡವನದ ಅಲ್ಲ ಕಾಂಡವನ ಇದು ಸರ್ಕಾರಕ್ಕೆ ಸೇರಿದ್ದು ನಾನು ಕೃಷ್ಣನ ಜೊತೆ ಹೀಗೆ ವಿಹಾರ ಮಾಡಿಕೊಂಡು ಹೋಗೋಣ ಅಂತ ಬಂದೆವಷ್ಟೆ ಕೃಷ್ಣ ಕರ್ಕೊಂಡು ಬಂದ ನನ್ನ ಬಾ ಒಂಚೂರು ಸುತ್ತಾಡಿಕೊಂಡು ಬರೋಣ ಅಂತ ಕೃಷ್ಣ ಹೇಳಿದ ಅದಕ್ಕೋಸ್ಕರ ಬಂದದ್ದು ಯಾಕೆ ಅಂತಂದರೆ ಪ್ರಾವಶಃ ಕೃಷ್ಣನದ್ದು ಹೀಗಿದ್ದಿರಬಹುದು ಏನು ಒಳ್ಳೆಯ ಹೆಂಡತಿ ಸಿಕ್ಕಿದ್ದಾಳೆ ಅದು ಕೂಡ ಅರ್ಜುನನೇ ಬೇಕು ಅಂತ ಹಾರಿಸ್ಕೊಂಡು ಬಂದದ್ದು ಅವಳು ಕೂಡ ತುಂಬ ಇಷ್ಟಪಟ್ಟಿದ್ದಾಳೆ ಅದರಿಂದ ಒಳ್ಳೆಯ ಹೆಂಡತಿ ಅಂಥೇಳಿ ಈ ಅರ್ಜುನ ಇನ್ನು ಸಂಸಾರದಲ್ಲೇ ಮುಳುಗಿ ಹೋದರೆ ಹೆಂಡತಿಯನ್ನು ಕಟ್ಟಿಕೊಂಡು ಏನು ಇಲ್ಲ ಅಂತಾದರೆ ಅದಕ್ಕೆ ಕೃಷ್ಣ ಅರ್ಜುನನನ್ನು ಖಂಡ ಖಂಡವಾಗಿಯಾದರೂ ಕೂಡ ಸ್ವಲ್ಪ ಧ್ಯಾನ ಮಾಡಲಿಕ್ಕೆ ಕಲಿ ಅದಕ್ಕೆ ಕಾಂಡಭವನಕ್ಕೆ ಹೋಗೋಣ ಕೃಷ್ಣ ಈ ರೀತಿಯಲ್ಲಿ ಅರ್ಜುನನ ಕರ್ಕೊಂಡು ಬಂದಿರಬಹುದು ಅದರಿಂದ ಕೃಷ್ಣ ನನಗೆ ಕೃಷ್ಣನೂ ನನಗೆ ಗುರು ಕೃಷ್ಣನ ತಂಗಿಯೂ ನನಗೆ ಗುರು ಕೃಷ್ಣನ ತಂಗಿ ಇವನನ್ನು ತಿಳುಕೋ ಅಂತ ಹೇಳೋದು ಕೃಷ್ಣನನ್ನು ತಿಳುಕೋ ಅಂತ ಅರ್ಜುನನಿಗೆ ಹೇಳೋದು ವೇ ಭಾಮೆಯ ಮೂಲಕ ವೇದದ ಮೂಲಕ ತಿಳ್ಕೊ ಕೃಷ್ಣ ಹೇಳುವುದು ನನ್ನನ್ನು ಅಂತ ಯಾರ ಮೂಲಕ ಇನ್ಸ್ಟ್ರೂಮೆಂಟ್ ಸೇಮ್ ಬಾಮೆಯ ಮೂಲಕ ಅಂತ ಹೀಗೆ ಅದರಿಂದ ತಿಳಿಸ್ ತಿಳಿಯಲ್ಪಡುವವನ ಅನುಗ್ರಹವೂ ಬೇಕು ತಿಳಿಸುವವರ ಅನುಗ್ರಹವೂ ಬೇಕು ತಿಳುಕೊಳ್ಳುವವನಿಗೆ ಆದ್ದರಿಂದಲೇ ನಾವೆಲ್ಲ ಜಪ ಮಾಡುವಾಗ अस्य मंत्रस्य अयम् ऋषिः इयम् देवता परमात्मा देवता वासुदेव रूपी परमात्मा देवता कृष्ण रूपी परमात्मा देवता ब्रह्मा ऋषिः सदाश्व रुद्र अंतर्गत लक्ष्मी नरसिंह देवता पंक्ति छंद वामदेव ऋषि या के ಯಾರು ನಮಗೆ ತಿಳಿಸ್ತಾನೆ ವಾಮದೇವ ಋಷಿ ತಿಳಿಸ್ತಾನೆ ರುದ್ರದೇವರ ಜ್ಞಾನ ಬರುವಂತೆ ಮಾಡ್ತಾನೆ ಆದ್ದರಿಂದ ಅವನನ್ನು ಎಣಿಸಬೇಕು ಯಾರು ತಿಳಿಯಲ್ಪಡುವುದು ರುದ್ರದೇವರು ತಿಳಿಯಲ್ಪಡುವುದು ಅದಕ್ಕೋಸ್ಕರ ರುದ್ರಾಂತರ್ಯಾಮಿ ಲಕ್ಷ್ಮೀ ನರಸಿಂಹ ಅಂತ ಹೀಗೆ ಯಾರನ್ನು ತಿಳ್ಕೊಳ್ತೇವೋ ಯಾರಿಂದ ತಿಳ್ಕೊಳ್ತೇವೋ ಅವರಿಬ್ಬರ ಅನುಗ್ರಹವೇ ಛಂದಸ್ಸಿನ ಅರ್ಥ ಆದ್ದರಿಂದ ಕೃಷ್ಣನನ್ನು ಕರ್ಕೊಂಡು ಬಂದ ಇಲ್ಲಿಗೆ ಸುಮ್ಮನೆ ನಾಡಲ್ಲೆಲ್ಲ ಕೂತ್ರೆ ಆಗುವಂಥದ್ದಲ್ಲ ಹೋಗುವಂಥದ್ದಲ್ಲ ಸ್ವಲ್ಪ ಕಾಡಿಗೆ ಬಾ ಕಾಡಲ್ಲಿ ಸ್ವಲ್ಪ ಜಂಜಾಟ ಏನಿರುವುದಿಲ್ಲ ಎಂದು ಇಲ್ಲಿ ಕೃಷ್ಣದ ಕರ್ಕೊಂಡು ಬಂದಿದ್ದಾನೆ ನನ್ನನ್ನು ಆದ್ದರಿಂದ ನಾನಿದ್ದೇನೆ ಇಲ್ಲಿ ವಿಹಾರ ಮಾಡಿಕೊಂಡಿದ್ದೇನೆ ನಿನಗೆ ಕಾಂಡೋ ನಿನಗೆ ಬೇಕು ನಾನು ಯಾರ್ಯಾರದ್ದೋಸು ನಾನೇನು ದಾನ ಮಾಡೋದು ಇದನ್ನು ನನಗೆ ಸೇರಿದ್ದಲ್ಲ ಆದ್ದರಿಂದ ತಿನ್ ತೀಗ ಸ್ವೀಕಾರ ಮಾಡು ಯಾರಾದರೂ ಏನು ಎಣಿಸ್ತಾರ ಓ ಕಾಡಿಗೆ ಬೆಂಕಿ ಬಿತ್ತು ಅಂತ ಎಣಿಸ್ತಾರೆ ಅಷ್ಟೇ ಕಾಡಿಗೆ ಬೆಂಕಿ ಬಿತ್ತು ಅಂತ ಎಣಿಸ್ತಾರೆ ಅಷ್ಟೇ ಜನ ಸ್ವಲ್ಪ ಕಾಳಜಿರುವವ ಬೆಂಕಿ ನಂದಿಸ್ಲಿಕ್ಕೆ ಬರ್ತಾನೆ ಕಾಳಜಿರುವವರು ಕಮ್ಮಿ ಹೋದರೆ ನಂದು ಹೋದದ್ದಲ್ವ ಅಂತ ನೋಡಿಕೊಂಡು ಹೋಗುವರೆ ಭಾಳ ಮಂದಿ ಇರುವುದು ಅದರಿಂದ ಯಥೇಚ್ಛಂ ವಿಹಾರ ನೀನು ಕೂಡ ನಾನು ವಿಹಾರ ಮಾಡಲಿಕ್ಕೆ ಬಂದವ ನೀನು ವಿಹಾರ ಮಾಡಲಿಕ್ಕೆ ಬಂದವ ನನ್ನ ವಿಹಾರ ನೀರಿನಲ್ಲಿ ನಿನ್ನ ವಿಹಾರ ಕಾಡಿನಲ್ಲಿ ಅದರಿಂದ ಏನು ವಿನ ವಿಹಾರ ಅಂದರೆ ಯಥೇಚ್ಛಂ ಸ್ವೀಕುರು ಭಕ್ಷ ಭಕ್ಷ ಅಲ್ವೋ ಅಲ್ಲ ಹಾಗಲ್ಲ ನಾನು ನಿನ್ನ ಬಳಿಗೆ ಬಂದ ಉದ್ದೇಶ ಇಷ್ಟೇ ಒಂದು ಎರಡು ಮೂರು ಸಲ ಮೊದಲು ಹೀಗೆ ಪ್ರಯತ್ನ ಮಾಡಿದ್ದೆ ನಾನು ನನಗೆ ಬ್ರಹ್ಮದೇವರು ಯಾವಾಗಲೂ ಹೇಳಿದ್ದುಂಟು ಹೀಗೀಗೆ ಕಾಂಡವನವನ್ನು ತಿನ್ನು ಅಲ್ಲಿ ಔಷಧಿ ಉಂಟು ನನಗೆ ಆರೋಗ್ಯ ಆಗುತ್ತೆ ಅಂತ ಹೇಳಿದ್ದುಂಟು ಹೇಳಿದ ಮೇಲೆ ನಾನಿಲ್ಲಿ ಪ್ರಯತ್ನ ಮಾಡಿದ್ದು ಉಂಟು ಒಂದು ಬದಿಯಿಂದ ಮೆಲ್ಲ ತಿನ್ನಲಿಕ್ಕೆ ಅಂತ ಆರಂಭ ಮಾಡಿದ್ದೆ ಅವಾಗ ಇಂದ್ರ ಧೋ ಅಂತ ಮಳೆ ಕೊಟ್ಟ ಮೊದಲೇ ನಾನು ಕೃಷ ಇನ್ನೂ ಔಷಧಿ ತಗೊಳ್ಳಿಕ್ಕೆ ಶುರು ಮಾಡಿಲ್ಲ ನಾನು ಸಾಲದ್ದಕ್ಕೆ ಇಂದ್ರ ವಿಘ್ನ ಮಾಡಿದರೆ ನನಗೆ ನಾನು ವಿಘ್ನ ಮಾಡಿದಷ್ಟು ನಾನು ಬಲಿಷ್ಠವಾಗಿ ಬೆಳೆಯೋಣ ಅಂದರೆ ನಾನು ಕೃಷನಾಗಿದ್ದೇನೆ ಆದ್ದರಿಂದ ಶಕ್ರಸ್ಯ ಇದಂ ಕಾಂಡವಂ ಈ ಕಾಂಡವನ ಇಂದ್ರನಿಗೆ ಸೇರಿದ್ದು ನೀನು ಹೇಳಿದ್ದು ಸರಿ ಉಂಟು ನಿನ್ನದಲ್ಲ ಆದ್ದರಿಂದ ಇನ್ನೊಬ್ಬರ ಸೊತ್ತನ್ನು ನಾನು ನಿನ್ನಲ್ಲಿ ಬಂದು ಕೇಳುವುದು ಸರಿಯಲ್ಲ ಅದರಿಂದ ಇಂದ್ರನ ಹತ್ರನೇ ಕೇಳಬೇಕು ಇಂದ್ರನ ಹತ್ರ ಕೇಳಿದ್ದೆ ಬ್ರಹ್ಮ ಹೇಳಿದ್ದ ಅಂಥೇಳಿ ಇಂದ್ರನ ಹತ್ರ ಕೇಳಿದ್ದೆ ಅದೆಲ್ಲ ಆಗೋ ಅಲ್ಲ ಅಂದಿದ್ದ ಆದರೂ ನಾನು ಮೆಲ್ಲ ಗುಟ್ಟಾಗಿ ಬಂದು ಔಷಧಿ ತಿನ್ನಲಿಕ್ಕೆ ಶುರು ಮಾಡಿದೆ ಕೊಟ್ಟು ಬಿಟ್ಟ ಇಂದ್ರಸ್ಯ ಇದಂ ಇದಂ ಕಾಂಡವಂ ಕಾಂಡವಂತ್ಯೇನ ಅಸೋ ವಿಘ್ನಂ ಕರೋತಿ ನನ್ನನ್ನು ಬೆಳಿಲಿಕ್ಕೆ ಬಿಡುವಲ್ಲ ಯಾಕೆ ಅಂತಂದರೆ ಅವನಿಗೂ ಸಿಗುವ ಹವಿಸ್ಸಿನಲ್ಲಿ ನಾನು ಕೇಳಿಸಿಕೊಂಡದ್ದು ನನಗೆ ಈ ಸ್ವಲ್ಪ ಹವಿಸ್ಸು ಎಲ್ಲರೂ ಕೂಡ ತಮ್ಮ ತಮ್ಮ ಊಟದ್ದೇ ಸ್ವಲ್ಪ ಭಾಗವನ್ನು ನನಗೆ ಕೊಟ್ಟರು ಎಂಟು ಭಾಗ ನನಗೆ ಕೊಟ್ಟರು ಅವರಿಗೆ ಕಮ್ಮಿ ಆಯಿತು ಕಾಣುತ್ತೆ ಅದರಿಂದ ಬೈ ಈಗ ಪುನಃ ಇದು ನಾನು ಬಲಿಷ್ಠನಾಗಿ ಅದನ್ನು ತಿಂದು ಜೀರ್ಣಿಸಿಕೊಂಡರೆ ನಾಳೆ ಪುನಃ ಬರ್ತಾನೆ ಅಗ್ನಿ ಒಂದು ವರ್ಷ ಆಯಿತು ಸಂಬಳ ಜಾಸ್ತಿ ಮಾಡಿ ಇನ್ನೊಮ್ಮೆ ಜಾಸ್ತಿ ಮಾಡಿ ಅಂತ ಪುನಃ ಬರುತ್ತಾನೆ ಆದ್ದರಿಂದ ಇಂದ್ರ ಏನು ಮಾಡ್ತಾನೆ ನಾನು ಔಷಧಿ ತೆಕೊಳ್ಳೋದಂತೇನೆ ಮಾಡ್ತಾನೆ ನನಗೆ ಮೊದಲು ಮೊದಲು ಸಂಬಳ ಜಾಸ್ತಿ ಮಾಡುವುದಕ್ಕಿಂತ ನನಗೆ ಎಷ್ಟು ಸಿಗುತ್ತಿತ್ತು ಅದು ಜೀರ್ಣ ಆಗುತ್ತೆ ಈಗ ಸ್ವಲ್ಪ ಜಾಸ್ತಿ ಕೇಳಿದ್ದೆ ಸ್ವಲ್ಪ ಜಾಸ್ತಿ ಊಟ ಹಾಕಿ ಅಂತ ಕೇಳಿದ್ದು ಅವರೇನಂದರು ಊಟ ಹಾಕ್ತೇವೆ ನನಗೆ ಜೀರ್ಣಕ್ಕೆ ಬರೋಲ್ಲ ಅಂತಂದರು ಅದರಿಂದ ನನಗೀಗ ಜಾಸ್ತಿ ಹಾಕಿದ ಊಟ ಮೊದಲ ಊಟ ಮಾಡ್ತಿದ್ದೇನೆ ನಾನು ಜಾಸ್ತಿ ಊಟ ನಾನು ಏನು ಬೇಡಿದ್ದೆ ಅದು ಜೀರ್ಣಕ್ಕೆ ಬರಬೇಕು ಅದು ಜೀರ್ಣಕ್ಕೆ ಬರಬೇಕಾದ್ರೆ ಕಾಂಡವನ್ನು ಹಿಡಿ ಹಿಡಿಬೇಕು ನಾನು ಕಾಂಡವನ್ನು ಹಿಡೀಲಿಕ್ಕೆ ಅದು ಮೊದಲನ ಬಲ ಮೊದಲನ ಊಟದ ಬಲ ಸಾಕಾಗೋಲ್ಲ ಅದಕ್ಕೆ ಜಾಸ್ತಿ ಬಲ ಬೇಕು ಅವ ಮಳೆ ಕರ್ತಾನೆ ಮಳೆ ಕೊಟ್ಟು ವಿಘ್ನ ಮಾಡಿ ನನ್ನ ಪೂರಾ ನಂದಿಸಿ ಬಿಡ್ತಾನೆ ಆದ್ದರಿಂದ ಇದಂ ಶಕ್ರಸ್ಯ ಕಾಂಡವಂ ಇದು ಇಂದ್ರನಿಗೆ ಸೇರಿರತಕ್ಕಂಥ ಕಾಂಡವವನ್ನು ಆದ್ದರಿಂದ ನಾನು ಇದಕ್ಕೆ ಹಿಡಿದ್ದೆ ಅಂತಂದರೆ ತಿನ್ನಲಿಕ್ಕೆ ಶುರು ಮಾಡಿದೆ ಅಂತಂದರೆ ಅವ ವಿಘ್ನಂ ಕರೋತಿ ಅಸೌತೇನ ವಾಮ ಪ್ರಾರ್ಥೆಯನು ಅದಕ್ಕೋಸ್ಕರ ನಿಮ್ಮಿಬ್ಬರ ಬಳಿಗೆ ನಾನು ಬಂದದ್ದು ಹೇಗಾದರೂ ಮಾಡಿ ನೀವು ನನಗೆ ಆರೋಗ್ಯ ಕೊಡಿ ಅದಕ್ಕೆ ಕೃಷ್ಣನನ್ನು ಮೊದಲು ಕೇಳಿಕೊಂಡು ಆಮೇಲೆ ನಿನ್ನ ಬಳಿಗೆ ಬಂದದ್ದು ನೇರ ನಿನ್ನ ಬಳಿಗೆ ಬಂದೆ ಅಂತಂದರೆ ನೀನು ಅವನು ಒಂದೇ ನೀನು ಇಂದ್ರನು ಒಂದೇ ಆದ್ದರಿಂದ ಇಂದ್ರ ಆಗೋದಿಲ್ಲ ನೀನೇನಾಗ್ತದೆ ಅಂತ ನೀನು ವಿಘ್ನ ಮಾಡ್ತೀನಿ ಅದಕ್ಕೆ ಉಪಾಯ ಮಾಡಿದ್ದು ನಾನು ಏನು ನಿನಗೆ ಸ್ವಾಮಿ ಇದ್ದಾನಲ್ಲ ನಿನಗೆ ಗುರು ಇದ್ದಾನಲ್ಲ ಕೃಷ್ಣ ಅವನ ಬಳಿಗೆ ನಾನು ಹೋದದ್ದು ಅವ ಹೇಳಿದ ಮಾತನ್ನು ನೀನು ಮೀರುವುದೇ ಇಲ್ಲ ಯಾಕೆ ಅಂತಂದರೆ ಅವ ಹೇಳಿದ ಮಾತನ್ನು ನೀನು ಮೀರಿದರೆ ನಾಳೆ ಸುಭದ್ರನ ಕರ್ಕೊಂಡು ಹೋದರೆ ಮನೆಗೆ ಬಾ ಗುರು ಹೋಗುವ ನಾವು ಮನೆಗೆ ಈ ಶಿಷ್ಯ ಪ್ರಯೋಜನ ಇಲ್ಲ ನಿನ್ನ ಶಿಷ್ಯ ಪ್ರಯೋಜನ ಇಲ್ಲ ಯಾಕೆ ಪ್ರತಿಪಾದ್ಯನಾದ ನಾನು ಹೇಳಿದ್ದನ್ನು ಕೇಳೋದಿಲ್ಲ ಅವ ಇದರಿಂದ ಅವನಿಗೆ ನನ್ನನ್ನು ತಿಳಿಬೇಕಲ್ಲ ನನ್ನನ್ನು ತಿಳಿಲಿಕ್ಕೆ ಅಂತ ಕೂತಿರ್ತಕ್ಕಂಥವನಿಗೆ ನಾನು ಹೇಳಿದಂತೆ ಕೇಳಬೇಕಲ್ಲ ಅವ ಕೇಳೋದಿಲ್ಲ ಅಂತಂದ ಮೇಲೆ ನೀನು ಗುರುವಾಗಿದ್ದೇನು ಪ್ರಯೋಜನ ನಾಳೆ ನಿನಗೆ ಅಪಮಾನ ಏನು ಅಂತ ಅಬ್ಬ ಇಂಥ ಗುರು ಇದ್ದರೂ ಕೂಡ ಇದೊಂದು ಶಿಷ್ಯನನ್ನು ತಯಾರು ಮಾಡಲಿಕ್ಕೆ ಆಗಲಿಲ್ವಾ ಈ ಗುರುವಿಗೆ ಅಂತ ನಿನಗೆ ಅಪಮಾನ ಹೋಗೋಣ ಅಂತ ಒಂದು ವೇಳೆ ಕೃಷ್ಣ ಕರ್ಕೊಂಡು ಹೋದರೆ ಅದರಿಂದ ಕೃಷ್ಣ ಹೇಳಿದ್ದನ್ನು ನೀನು ಖಂಡಿತ ಕೇಳ್ತಿ ಕೇಳಿಯೇ ಕೇಳ್ತಿ ಅದಕ್ಕೋಸ್ಕರ ವಾಮ್ ಪ್ರಾರ್ಥಯಾಮಿ ಅದಕ್ಕೋಸ್ಕರ ನಿಮ್ಮನ್ನು ಬೇಡಲಿಕ್ಕೆ ನಾನು ಬಂದದ್ದು ನನಗೆ ಗೊತ್ತು ಇದು ಇಂದ್ರನಿಗೆ ಸೇರಿದ್ದು ಅಂತ ಗೊತ್ತು ಅವನತ್ರ ಕೆಲಸ ಆಗದಿದ್ದದ್ದಕ್ಕೆ ಮೊದಲು ಸಹಜವಾಗಿ ಲೋಕದಲ್ಲಿ ಉಂಟು ನನಗೇನು ಬೇಕಾದರೆ ನಿಮ್ಮ ಹತ್ರ ಕೇಳ್ತೇನೆ ನೀವು ಆಗುವುದಿಲ್ಲ ಅಂದರೆ ಮತ್ತೆ ನಿಮಗೆ ಯಾರು ತುಂಬ ಬೇಕಾದವರು ಅವರನ್ನು ಹಿಡಿತೇನೆ ಅವರು ಹಿಡಿದು ಅವರಿಂದ ನಿಮಗೆ ಹೇಳಿಸ್ತೇನೆ ಆವಾಗ ನೀವು ಅನಿವಾರ್ಯವಾಗಿ ಕೊಡಲೇಬೇಕಾಗುತ್ತೆ ಅದೇ ರೀತಿಯಲ್ಲಿ ಅವಾಗ ಅನಿವಾರ್ಯವಾಗಿ ಅರ್ಜುನ ಕೊಡಲೇಬೇಕಾಗುತ್ತೆ ಅರ್ಜುನಕ್ಕಿಂತ ದೊಡ್ಡವನಾದ ಕೃಷ್ಣನ ಇನ್ಫ್ಲುಯೆನ್ಸ್ ಅರ್ಜುನನಿಗೆ ಬಂದಾಗ ಅದಕ್ಕೋಸ್ಕರ ಕೃಷ್ಣನನ್ನು ಪ್ರಾರ್ಥನೆ ಮಾಡಿ ನಿನ್ನ ಬಳಿಗೆ ನಾನು ಮೊದಲೇ ಇನ್ಫ್ಲುಯೆನ್ಸ್ ಹಿಡ್ಕೊಂಡೇ ಬಂದಿದ್ದೇನೆ ನಾನು ಅಂತ ಅಲ್ಲಿ ಅವನ ಬಳಿಗೆ ಹೋಗಿದ್ದೆ ನಿನ್ನ ಮೂಲ ರೂಪದ ಬಳಿಗೆ ಹೋಗಿದ್ದೆ ಅದಾಗಿಲ್ಲ ಅಂತ ಮತ್ತೆ ಇನ್ಫ್ಲುಯೆನ್ಸ್ ಮಾಡಿಕೊಂಡು ಅವತಾರದ ಬಳಿಗೆ ನಿನ್ನ ಬಳಿಗೆ ನಾನು ಬಂದಿದ್ದೇನೆ ನಿತ್ಯುತ್ತೇ ತಮ್ಮ ಪಾರ್ಥ ಊಚೆ ಹೌದಾ ಹ್ಞೂ ಹ್ಞೂ ನೀನು ಅಗ್ನಿ ನಿನಗೀಗ ಕೃಷತ ಬಂದಿದೆ ಕಾರ್ಷ್ಯ ಬಂದಿದೆ ಅಂದರೆ ಎಲ್ಲರ ಹೊಟ್ಟೆಯಲ್ಲಿಯೂ ಕೂಡ ನೀನಿದ್ದಿ ಇರ್ತೀಯ ಜಾಠರಾಗ್ನಿ ಇರ್ತೀಯ ನೀನು ಕೃಷಿ ಆದಿಂತಂದರೆ ಎಲ್ಲರ ಹೊಟ್ಟೆಯಲ್ಲಿರತಕ್ಕಂಥ ಅಗ್ನಿ ಕೂಡ ಮಂದಾಗ್ತದೆ ಅಂತ ಅರ್ಥ ಕೃಷ ಆಗ್ತದೆ ಅಂತ ಅರ್ಥ ಎಲ್ಲರ ಹೊಟ್ಟಿದ ಅಗ್ನಿ ಕೃಷ ಆಯಿತು ಅಂತಂದರೆ ಆ ಜನ ಊಟ ಮಾಡಿದ್ದು ಜೀರ್ಣಕ್ಕೆ ಬಂದಿಲ್ಲ ಅಂದರೆ ಜೀರ್ಣಕ್ಕೆ ಬರಬೇಕಾದ್ರೆ ನೀನು ಬೇಕಲ್ಲಿ ನೀನೇ ಜೀರ್ಣ ಮಾಡುವವನೇ ದುರ್ಬಲನಾಗಿ ಒಳಗಿನಿಂದ ಕೂತ್ರೆ ಉಂಡದ್ದು ಜೀರ್ಣಕ್ಕೆ ಬಂದಿಲ್ಲ ಅಂದರೆ ವ್ಯಕ್ತಿಗಳೆಲ್ಲ ದುರ್ಬಲರಾಗ್ತಾರೆ ವ್ಯಕ್ತಿಗಳು ದುರ್ಬಲರಾದರು ಅಂತಂದರೆ ಇಂಥ ವ್ಯಕ್ತಿಗಳನ್ನು ಕಟ್ಟಿಕೊಂಡು ಬಲಿಷ್ಠ ಭಾರತ ಕಟ್ಟಲಿಕ್ಕಾಗೋಲ್ಲ ಅರ್ಜುನನ ದೃಷ್ಟಿ ಅಲ್ಲಿ ತನಕ ಹೋಗಿದ್ದು ಅರ್ಜುನ ಅಂದ ನನ್ನನ್ನು ಕೃಷ್ಣ ಒಮ್ಮೊಮ್ಮೆ ಭಾರತ ಅಂತಲೂ ಕರೆಯುವುದು ಉಂಟು ಭರತನ ವಂಶದಲ್ಲಿ ಬಂದವ ಭಾರತ ಅಂತ ಕರೆಯುವುದುಂಟು ನಾನು ಭಾರತ ಅಂತ ಆಗಬೇಕಾದ್ರೆ ನಮ್ಮಲ್ಲಿ ಅಂತಹ ಬಲಿಷ್ಠರು ಇದ್ದಾರೆ ಅಂತ ಆಗಬೇಕು ಎಲ್ಲ ದುರ್ಬಲರೇ ಸೇರಿಕೊಂಡರು ಅಂತಂದರೆ ಈ ದೇಶದಲ್ಲಿ ಆವಾಗ ನಮ್ಮ ದೇಶ ಗುರುಸ್ಥಾನದಲ್ಲಿ ಗುರು ಆಗೋದು ಯಾವಾಗ ಲಘು ಗುರು ಅಂತ ಎರಡು ಲಘು ಅಂದರೆ ಹಗುರ ಗುರು ಅಂತಂದರೆ ಭಾರ ಗುರು ಅಂತಂದರೆ ಗುರು ಅಧ್ಯಾಪನೆ ಮಾಡಿಸುವಾಗ ಇಡೀ ಪ್ರಪಂಚಕ್ಕೆ ನಮ್ಮ ಭಾರತ ಏನಾಗಬೇಕು ಉಪದೇಶಕ ಆಗಬೇಕು ಉಪದೇಶ ಕೇಳುವ ಹಂತದಲ್ಲಿ ಬರಬಾರ್ದು ಕೊಡುವ ಹಂತದಲ್ಲಿ ಬರಬೇಕು ತಗೊಳ್ಳುವ ಹಂತದಲ್ಲಿ ಬರಬಾರ್ದು ಅದು ಆಗುತ್ತೆ ಇಲ್ಲಿರತಕ್ಕಂಥ ಪ್ರಜೆಗಳು ಬಲಿಷ್ಠರಾದಾಗ ಬಲಿಷ್ಠರಾಗೋದು ಯಾವಾಗ ಉಂಡದ್ದು ಚೆನ್ನಾಗಿ ಸಖತ್ತು ಉಂಡಾಗ ಸಖತ್ತು ಉಣ್ಣೋದು ಯಾವಾಗ ಉಂಡದ್ದು ಅಷ್ಟೂ ಜೀರ್ಣಕ್ಕೆ ಬಂತು ಅಂತಂದಾಗ ಸಖತ್ತು ಉಣ್ತಾರೆ ಸಖತ್ತು ಉಣ್ತಾರೆ ಬಲಿಷ್ಠರಾಗ್ತಾರೆ ಬಲಿಷ್ಠರಾಗ್ತಾರೆ ಅಲ್ಲ ನೂರು ಚೀನಾ ಬಂದರೂ ಕೂಡ ಚೀನಾದ ಕೊರೋನಾ ಬಂದರೂ ಕೂಡ ಎದುರು ತಾಕತ್ತು ಬರುತ್ತೆ ಈಗ ಯಾಕೆ ಒಳಗಿನ ದೌರ್ಬಲ್ಯ ಇದ್ದದ್ದಕ್ಕೆ ನಮಗೆ ಧೈರ್ಯ ಇಲ್ಲ ಅದನ್ನು ಎದುರಿಸಲಿಕ್ಕೆ ಆದ್ದರಿಂದ ಇಂತಹ ಪ್ರಸಂಗ ಬಂದದ್ದು ಅದರಿಂದ ಧೈರ್ಯ ಅದಕ್ಕೆ ಬಲ ಅದಕ್ಕೆ ಆಹಾರ ಆಹಾರದ ಜೀರ್ಣತೆ ಆಯಿತಾ ಜೀರ್ಣತೆ ಇರುವುದು ಈ ಅಗ್ನಿಯಲ್ಲಿ ಆದ್ದರಿಂದ ಈ ಅಗ್ನಿಯನ್ನೀಗ ಬಲಿಷ್ಠ ಮಾಡಬೇಕು ಅಂತ ಇವನ್ನು ಬಲಿಷ್ಠನಾದರೆ ನಮ್ಮ ಜನರು ಸೋಮಾರಿಗಳಾಗಿ ಕೂಡುವುದು ತಪ್ಪುತ್ತೆ ಇಲ್ಲದೇನಾಗ್ತಾರೆ ಒಂದು ಕಡೆ ಕೂತರು ಅಂತಂದರೆ ಏನು ಸ್ಪಂದನೇ ಇರೋಲ್ಲ ಅಗ್ನಿಯ ಕೆಲಸ ಏನು ಚಲನೆ ಇಲ್ಲದಕ್ಕೆ ಚಲನೆ ಕೊಡುವುದು ಅಗ್ನಿಯ ಕೆಲಸ ನಮ್ಮಲ್ಲಿ ಉಂಟಲ್ಲ ಅದು ಸ್ವಲ್ಪ ಬಿಸಿ ಮುಟ್ಟಿಸಿದರೆ ಸರಿಯಾಗುತ್ತೆ ಅಂತ ನಾವು ಹೇಳುವುದುಂಟು ಲೋಕದಲ್ಲಿ ಎಲ್ಲ ಅದೇ ರೀತಿಯಲ್ಲಿ ಹಾಗಾದರೆ ಅಗ್ನಿ ಚಲನೆ ಕೊಡಬೇಕು ಅಂತಾದರೆ ಅಗ್ನಿಯಷ್ಟು ಪ್ರಬಲನಾಗಬೇಕು ಆದ್ದರಿಂದ ಸರಿ ಇಂದ್ರ ಆಗೋದಿಲ್ಲ ಅಂತ ಹೇಳಿದ್ರ ನಾನು ಕೊಡ್ತೇನೆ ನನಗೆ ಕೃಷ್ಣ ಯಾವಾಗ ಅವನತ್ರ ಕೇಳು ಅಂತಂದನೋ ನಾನು ಕೊಡಬೇಕು ಅಂತ ಅರ್ಥ ಅದಕ್ಕೆ ಕೃಷ್ಣನ ಏನಂತಿದ್ದ ಆಗುವುದಿಲ್ಲ ಹೋಗು ನೀನು ನೀನು ಅಲ್ಲಿ ಕೇಳಿಕೊಂಡು ಬಂದಿದ್ದೆಲ್ಲ ಅಲ್ಲಿ ಆಗೋದಿಲ್ಲ ಅಂತಂದಿದ್ದಾನಲ್ಲ ಮತ್ತು ಯಾಕೆ ಪುನಃ ಇಲ್ಲಿಗೆ ಬಂದು ಹೋಗು ಆದರೆ ಕೃಷ್ಣನಿಗೂ ಕೂಡ ಅಪೇಕ್ಷೆ ಉಂಟು ಅಗ್ನಿಯನ್ನು ಬಲಿಷ್ಠನನ್ನಾಗಿ ಮಾಡಬೇಕು ಚಲನೆ ಇಲ್ಲದ ಜನರಿಗೆ ಚಲನೆಯನ್ನು ಹುರಿದುಂಬಿಸುವವರನ್ನು ಬಲಿಷ್ಠರನ್ನಾಗಿ ಮಾಡಬೇಕು ಅಂತ ಕೃಷ್ಣನ ಇಚ್ಛೆ ಬಂತು ಯಾವಾಗ ನಮ್ಮ ನೇತ್ರ ಒಳ್ಳೆಯ ಪಾದರಸದಂತೆ ದಿವಸದ ಇಪ್ಪತ್ನಾಲ್ಕು ಗಂಟೆಯೂ ದೇಶದ ಬಗ್ಗೆ ಚಿಂತನೆ ಮಾಡುವವ ಅಂತಾದರೆ ಅವಾಗ ಪ್ರಜೆಗಳು ಕೂಡ ಅದೇ ರೀತಿ ಯಥಾರಾಜ ತಥಾ ಪ್ರಜಾ ಪ್ರಜೆಗಳು ಅದೇ ರೀತಿ ಇರ್ತಾರೆ ಅದು ಬಿಟ್ಟು ಒಂದು ವಾರ ಕೆಲಸ ಮಾಡೋದು ಎರಡು ವಾರ ವಿಶ್ರಾಂತಿಗೆ ಬೇರೆ ಎಲ್ಲಿಗೂ ಹೋಗೋದು ಬೇರೆ ಯಾವುದೋ ಊರಿಗೆ ಅಲ್ಲಿ ಮಾಡೋದೇನು ವಿಹಾರ ದೋಣಿ ವಿಹಾರ ಅದು ವಿಹಾರ ಇದು ವಿಹಾರ ಇಲ್ಲ ಇದ್ದರೂ ಕೂಡ ಸೋಮಾರಿಗಳಾಗಿ ಕೂತ್ಕೊಳ್ಳೋದು ಯಾವುದೋ ಒಂದು ದೊಡ್ಡ ಪಕ್ಷದ ಮಾಜಿ ಅಧ್ಯಕ್ಷ ಒಂದು ಕಡೆ ಕೂತಿದ್ದಂತೆ ಅವನ ಬೆಳೆದು ನಾಯಿ ತೆಪ್ಪಗೆ ಕೂತಿತ್ತು ಯಾರು ಪ್ರಶ್ನೆ ಹಾಕಿದರು ನಾಯಿ ತೆಪ್ಪಗೆ ಯಾಕೆ ಕೂತಿದೆ ಸೋಮಾರಿಯಾಗಿ ನಾಯಿ ಯಾಕೆ ಕೂತಿದೆ ಅಂತ ಪ್ರಶ್ನೆ ಮಾಡಿ ಅದಕ್ಕೆ ಮದ್ದೊಬ್ಬ ಉತ್ತರ ಕೊಟ್ಟ ಪಕ್ಕದಲ್ಲಿ ಕೂತಿರತಕ್ಕಂಥವ ಸೋಮಾರಿ ಆದ್ದರಿಂದ ಅಂತ ಉತ್ತರ ಕೊಟ್ಟ ಅವನು ಯಾರು ಯಾವುದೊಂದು ದೊಡ್ಡ ಪಕ್ಷದ ನಮ್ಮ ದೇಶದ ಆದಿ ಪಕ್ಷದ ಮೊದಲಿನ ಪಕ್ಷದ ಮಾಜಿ ನಾಯಕ ಅವ ಸೋಮಾರಿ ಯಾವ ಅವನಿಗೆ ವಾರದಲ್ಲಿ ಮಂಗಳ ಬುಧ ಗುರು ಶುಕ್ರ ಶನಿ ಆದಿತ್ಯವಿಲ್ಲ ಯಾವಾಗಲೂ ಸೋಮಾರನೇ ಆದ್ದರಿಂದ ಸೋಮಾರಿಯವ ಅವರ ಬಳಿ ಕೂತದ್ದಕ್ಕೆ ಇಂಥವರು ನಮ್ಮ ದೇಶವನ್ನು ಆಳಿದರೆ ಪ್ರಜೆಗಳು ಹೇಗಿದ್ದಾರು ನಾಯಿಗಳೇ ಸೋಮಾದಿಗಳು ಕೂತಾಗ ಮತ್ತು ಪ್ರಜೆಗಳು ಹೇಗೆ ಯಾಕೆ ಸೋಮಾದಿಗಳು ಕೂತ್ಕೊಳ್ಳಿಕ್ಕಿಲ್ಲ ಆದ್ದರಿಂದ ಕೃಷ್ಣ ಏನು ಮಾಡಿದ್ದು ಈ ಅಗ್ನಿಯನ್ನು ಬಲಿಷ್ಠ ಮಾಡಬೇಕು ಆವಾಗ ಜನಗಳೆಲ್ಲ ತಾವು ಸ್ಪಂದನ ಉಳ್ಳವರಾಗ್ತಾರೆ ಸ್ಪ ಅಗ್ನಿಯ ಕೆಲಸ ಏನು ತಾನು ಯಾವಾಗಲೂ ಜ್ವಲಿಸ್ತಾ ಇನ್ನೊಂದರಲ್ಲಿ ಸ್ಪಂದನ ಉಂಟು ಮಾಡ್ತಾನೆ ಅದೇ ರೀತಿಯಲ್ಲಿ ಲೋಕದಲ್ಲಿ ಕೆಲವರು ಬೆಂಕಿಯಂತೆ ಇದ್ದಾರೆ ಸಹಜವಾಗಿ ಅವರು ತಾವು ಬೆಂಕಿಯಂತೆ ಚಲಿಸ್ತಾ ಸೋಮಾರಿಗಳನ್ನು ಚಲಿಸುವಂತೆ ಮಾಡ್ತಾರೆ ಆದ್ದರಿಂದ ಸದ್ಯ ಈಗ ಈ ಅಗ್ನಿಯನ್ನು ಬಲಿಷ್ಠನನ್ನಾಗಿ ಮಾಡಿಬಿಟ್ರೆ ನಮ್ಮ ದೇಶ ಬಲಿಷ್ಠ ಆಗುತ್ತೆ ಆದ್ದರಿಂದ ಹೋಗು ಅರ್ಜುನ ಬಳಿಗೆ ಹೋಗು ಅಂತ ಕೃಷ್ಣ ಕಳಿಸಿದ್ದು ನನ್ನ ಬಳಿಗೆ ಕಳಿಸಿದ್ದು ಆದ್ದರಿಂದ ಏನರ್ಥ ಮೂಲರೂಪ ಕೊಡುವುದಿಲ್ಲ ಅಂತಂದರೂ ಅವತ್ತಾರು ರೂಪ ಕೊಡಬೇಕು ಅಂತ ದೈವ ಸಂಕಲ್ಪ ಮೂಲ ರೂಪ ಕೊಡುವುದಿಲ್ಲ ಅಂದರೆ ಅರ್ಜುನನೇ ಒಂದು ರೂಪದಿಂದ ಕೊಡುವುದಿಲ್ಲ ಅಂತ ಹೇಳಿದರು ಪುನಃ ಅದೇ ಅರ್ಜುನನಿಂದ ಕೃಷ್ಣ ಕೊಡಿಸ್ತಾನೆ ಯಾವಾಗ ನಾನು ನಿಮ್ಮ ಹತ್ರ ಬಂದು ಕೇಳಿದಾಗ ಯಾವ ನೀವು ಮೊದಲು ಕೊಡುವುದಿಲ್ಲ ಅಂತ ಹೇಳಿದ್ದೀರೋ ಆಗುವುದಿಲ್ಲ ಅಂತ ಹೇಳಿದ್ದೀರೋ ಅದೇ ನಿಮ್ಮ ಬಾಯಿಯಿಂದ ಮೇಲಿನವರಿಂದ ಇನ್ಫ್ಲೂಯೆನ್ಸ್ ಮಾಡಿಬಿಟ್ರೆ ನೀವು ಕೊಡ್ತೇನೆ ಅಂತಂತೀರಿ ಮೊದಲು ನೀವೇ ಕೊಡುವುದಿಲ್ಲ ಅಂತಂದದ್ದು ನಾನು ದೊಡ್ಡವರು ಇನ್ಫ್ಲುಯೆನ್ಸ್ ಇಟ್ಕೊಂಡು ಬಂದೆ ಓ ನೀವೇ ಅಂದರೆ ಕೊಡ್ತೇನೆ ಅಂತಂದ್ರಿ ಮೊದಲು ಇಂದ್ರ ಕೊಡುವುದಿಲ್ಲ ಅಂತಂದ ಅಗ್ನಿ ಕೃಷ್ಣನ ಇನ್ಫ್ಲುಯೆನ್ಸ್ ಇಟ್ಕೊಂಡು ಬಂದ ಅದೇ ಇಂದ್ರ ಕೊಡ್ತೇನೆ ಅಂತ ಅರ್ಜುನ ರೂಪದಿಂದ ಕೊಡ್ತೇನೆ ಅಂತಂದ ಹಾಗಾದರೆ ನಾವು ಚಿಕ್ಕ ದೇವತೆಗಳಲ್ಲಿ ಏನಾದರೂ ಬೇಡಲಿಕ್ಕೆ ಹೋದಾಗ ನಮಗೆ ಅದು ಸಿಕ್ಕಿಲ್ಲ ಅಂತಂದರೆ ಆ ಚಿಕ್ಕ ದೇವ ನಮಗೆ ಕೊಡಲಿಲ್ಲ ಅಂತಂದರೆ ಆವಾಗ ಏನು ಮಾಡಬೇಕು ಅಂತಂದರೆ ಅಂತರೀಯಾಮಿಯನ್ನು ಉಪಾಸನೆ ಮಾಡೋಣ ಮೊದಲು ನಾವು ಗಣಪತಿಯನ್ನು ಮಾತ್ರ ಬೇಡ್ತಾಯಿದ್ರು ಸುಮಾರು ಜನ ಏನು ಮಾಡ್ತಾರೆ ಗಣಪತಿ ಚೌತಿ ಬಂತು ಅಂದಾಗ ಗಣಪತಿಯನ್ನು ಬೇಡ್ತಾರೆ ಫಲ ಸಿಗೋಲ್ಲ ಕೆಲಸ ಆಗೋಲ್ಲ ಅದಕ್ಕೆ ಕೆಲವರು ಇಲ್ಲಿ ಭೋಜನ ಶಾಲೆಯಲ್ಲಿ ಪ್ರಾಣದೇವಿಗೆ ರಂಗಪೂಜೆ ಕೊಡ್ತಾರೆ ಕೊಟ್ಟರು ಕೊಟ್ಟರು ನಾಲ್ಕು ಕೊಟ್ಟರು ಐದು ಕೊಟ್ಟರು ಕೆಲಸ ಆಗಿಲ್ಲ ಮತ್ತೆ ಯಾರೋ ಅಂದರು ಒಳಗೆ ಹೋಗಿ ಕೃಷ್ಣನನ್ನು ನೋಡಿಕೊಂಡು ಬಂದು ರಂಗಪೂಜೆ ಕೊಡು ಅಂತಂದರು ಹೋದ ಕೃಷ್ಣ ದರ್ಶನ ಮಾಡಿದ ರಂಗಪೂಜೆ ಕೊಟ್ಟ ಕೆಲಸ ಆಯಿತು ಏನರ್ಥ ಮೊದಲು ಪ್ರಾಣದೇವರನ್ನು ಮಾತ್ರ ನೋಡ್ತಿದ್ದ ಆಮೇಲೆ ಏನು ಬಿಡಿದೆ ಅಂತರ್ಯಾಮಿ ಹತ್ರ ಹೇಳಿದ ಪ್ರಾಣದೇವರ ಅಂತರ್ಯಾಮಿ ಹತ್ರ ಹೇಳಿದ ಅಂತರ್ಯಾಮಿ ಪ್ರಾಣದೇವರಿಗೆ ಪ್ರೇರಣೆ ಮಾಡಿ ಅದೇ ಪ್ರಾಣದೇವರಿಂದ ಕೆಲಸ ಮಾಡಿಸಿ ಕೊಟ್ಟರು ಅದೇ ರೀತಿಯಲ್ಲಿ ಇಂದ್ರನ ಹತ್ರ ಹೋಗಿ ಕೇಳಿದ ಇಂದ್ರ ಆಗೋದಿಲ್ಲ ಅಂದ ಕೊನೆಗೆ ಇಂದ್ರನ ಅಂತರ್ಯಾಮಿ ಬಳಿಗೆ ಹೋದ ಕೃಷ್ಣನ ಬಳಿಗೆ ಹೋದ ಕೃಷ್ಣ ಯಾವ ಇಂದ್ರ ಆಗುವುದಿಲ್ಲ ಅಂತ ಹೇಳಿದ ಅದೇ ಇಂದ್ರನಿಗೆ ಕೃಷ್ಣ ಪ್ರೇರಣೆ ಮಾಡಿದ ಕೊಡೋ ಅಂತ ಪ್ರೇರಣೆ ಮಾಡಿದ ಅದೇ ಇಂದ್ರ ಅರ್ಜುನ ಅದೇ ಕೃಷ್ಣ ಅರ್ಜುನನ ಅಂತರ್ಯಾಮಿ ಅದರಿಂದ ನಮಗೊಂದು ಸಂದೇಶ ಕೇವಲ ದೇವತೆಗಳ ಹತ್ರ ಬೇಡಿ ಉಗಿಸಿಕೊಂಡು ಆಮೇಲೆ ಅಂತರ್ಯಾಮಿಯ ಉಪಾಸನೆ ಮಾಡಿ ಆಮೇಲೆ ಆ ದೇವತೆಯಿಂದ ಫಲ ಪಡೆಯುವುದಕ್ಕಿಂತ ಉಪಾಸನೆ ಮಾಡುವಾಗಲೇ ಅದೇ ಇನ್ಫ್ಲುಯೆನ್ಸ್ ಹಿಡ್ಕೊಂಡೇ ದೇವತೆ ಬೆಳಿಗ್ಗೆ ಬಂದರೆ ದೇವತೆಗಳು ತಕ್ಷಣದಲ್ಲಿ ಕೊಟ್ಟು ಬಿಡ್ತಾರೆ ಅಂತ ಮುಖ್ಯ ಪ್ರಾಣಾಂತರ್ಗತ ಸೀತಾಪತಿ ಶ್ರೀ ಶ್ರೀರಾಮಚಂದ್ರ ಪ್ರೀತಿಯರ್ಥಮ್ ಅನ್ನೋಣ ರುದ್ರಾಂತರ್ಗತ ಲಕ್ಷ್ಮೀ ನರಸಿಂಹ ಪ್ರೀತಿಯರ್ಥೆ ಅಂದು ರುದ್ರತೆಗೆ ಒಂದು ಶತರುದ್ರ ಅಭಿಷೇಕ ಕೊಡೋಣ ಕೆಲಸ ಆಗುತ್ತೆ ಎನ್ನುವ ಸಂದೇಶವನ್ನು ಈ ಒಂದು ಕಾಂಡವನದ ಸಂದರ್ಭದಲ್ಲಿ ಅಗ್ನಿ ಸಮಾಜಕ್ಕೆ ಕೊಟ್ಟ